ಎಲ್ಲರಿಗೂ ಹೇಮಪಾಕ ಶಾಲೆಗೆ ಸ್ವಾಗತ. ಇವತ್ತು ನಾನು ಸೀಮೆ ಬದನೆಕಾಯಿಂದ ಇನ್ನೊಂದು ತರ ಪಲ್ಯ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ನಾನು ತೋರಿಸ್ಕೊಟ್ಟಿದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ. ಇದು ಮೂರು ಸೀಮೆ ಬದನೆಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಎಣ್ಣೆ, ಈರುಳ್ಳಿ, ಹಸಿಮೆಣಸಿನಕಾಯಿ ನಾಲ್ಕು, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಕಾಯಿ ತುರಿ, ಇದು ಇದು ಉಪ್ಪು, ಜೀರಿಗೆ ಪೌಡರ್ ತಗೊಂಡಿದ್ದೀನಿ ಸ್ವಲ್ಪ, ಇದು ಉದ್ದಿನ ಬೇಳೆ, ಮತ್ತು ಇದು ಸಾಸಿವೆ, ಕಡಲೆಬೇಳೆ. ಬನ್ನಿ ಪ್ರಿಪ್ರೇಷನ್ ಮಾಡೋಣ. ಸ್ವಲ್ಪ ಆಯಿಲ್ ಹಾಕೊತೀನಿ, ಸ್ವಲ್ಪ ಕಾಯಿಲ್, ಇದು ಸಾಸಿವೆ ಹಾಕೊತೀನಿ, ಇದು ಉದ್ದಿನ ಬೇಳೆ ಕಡಲೆಬೇಳೆನೂ ಹಾಕೊತಾ ಇದ್ದೀನಿ. ಇದು ಗುಂಡಗಿರೋದು ಉದ್ದಿನ ಬೇಳೆನ ಹಾಕೊತಾ ಇದ್ದೀನಿ ನಾನು, ಸ್ವಲ್ಪ ಚೆನ್ನಾಗಿರುತ್ತೆ ಅದು. ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಹಾಕೊತೀನಿ, ಹಸಿಮೆಣಸಿನ ಹಾಕೊತಾ ಇದ್ದೀನಿ. ಇದು ಕರಿಬೇವು ಹಾಕೊತೀನಿ. ತುಂಬ ಫ್ರೈ ಆಗಬೇಕನ್ನೋದು ಏನಿಲ್ಲ, ಯಾಕಂದರೆ ಸೀಮೆ ಬದನೆಕಾಯಿ ಇದೆಲ್ಲ ಒಂದೇ ಸರಿ ಹಾಕೊಂಬಿಟ್ರೆ ಅದೂ ಫ್ರೈ ಆಗುತ್ತೆ, ಇದು ಆಗುತ್ತೆ. ಅದರಿಂದ ಎಲ್ಲ ಹಾಕೊತಾ ಇದ್ದೀನಿ. ಇದು ತುಂಬ ಬೇಗ ಬೇಯುತ್ತೆ, ಸಣ್ಣ ಕಿಸ್ಕೊಂಡ್ರೆ ಸ್ವಲ್ಪ ಕರೆಕ್ಟಾಗಿ ಇರುತ್ತೆ. ಅದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಲಿಡ್ ಮುಚ್ಚಿಟ್ಬಿಟ್ರೆ ಕರೆಕ್ಟಾಗಿ ಸರಿ. ಒಂದೆರಡು ನಿಮಿಷ ಸ್ವಲ್ಪ ಉಪ್ಪು ಹಾಕೊತೀನಿ, ಅವಾಗ ನೀರಿನ ಅಂಶ ಸ್ವಲ್ಪ ಬಿಡುತ್ತೆ. ಕಲಿಸ್ಬಿಟ್ಟು ಒಂದು ಎರಡು ನಿಮಿಷ ಲಿಡ್ ಮುಚ್ಚಿಟ್ಟಿರೋಣ. ಆಮೇಲೆ ಬೇಕಾದ್ರೆ ಸುಮ್ಮನೆ ನೀರು ಬೇಕಂದ್ರೆ ಚಿಮ್ಸಿಸ್ಬೋದು. ಸ್ವಲ್ಪ ಇದು ಚೆನ್ನಾಗಿ ಬಾಯ್ಲ್ ಆಗಿ ಕುಕ್ಕಾಗಿ ನೋಡಿ. ಈ ಥರ ಮುಚ್ಚಿಟ್ಟು ಇದು ಮಾಡೋದು ಅಪೇನೆಲ್ಲ ಬೇಯುತ್ತೆ. ನಿಮಗೇನಾರ ಆ ಥರ ಸ್ವಲ್ಪ ಫಾಸ್ಟಾಗಿ ಆಗಬೇಕಂದ್ರೆ ನೋಡಿ, ಸುಮ್ಮನೆ ಸ್ವಲ್ಪ ಸ್ವಲ್ಪ ಹಿಂಗೆ ಇಟ್ಕೊಂಡು ಹಿಂಗೆ ಚಿಮ್ಸಿದ್ರೆ ಸಾಕು. ಇನ್ನೊಂದು ಟೂ ತ್ರೀ ಮಿನಿಟ್ಸು ಮುಚ್ಚಿಟ್ಟಿರ್ತೀನಿ ನಾನು. ಇದು ಬೆಂದಿದೆ, ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್, ನಿಮ್ಮಿಷ್ಟ. ಇದು ಕಾಯಿ ತುರಿನೂ ಹಾಕೊತೀನಿ, ಕೊತ್ತಂಬರಿ ಎಲ್ಲ. ಸ್ವಲ್ಪ ಒಂದು ನಿಮಿಷ ಕಾಯಿ ತುರಿ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಆಫ್ ಮಾಡ್ಕೊಳೋಣ. ಇದಾಗಿದೆ, ನಾನು ಸ್ಟೌ ಆಫ್ ಮಾಡ್ಕೊತಾ ಇದ್ದೀನಿ. ಡಿಶ್ ಔಟ್ ಏನಿಲ್ಲ, ಅದೇ ಥರ ತೋರಿಸ್ತೀನಿ. ಇದು ಚಪಾತಿಗೆ, ರೊಟ್ಟಿಗೆ, ಸೈಡ್ ಡಿಶ್ಶಾಗಿ ಅನ್ನಕ್ಕೇನೂ ನಾವು ನೆಂಚ್ಕೊಂಡು ತಿನ್ಬೋದು ಸಾಂಬಾರ್ ಜೊತೆ. ಅದು ಸಿಂಪಲಾಗಿ ತೋರಿಸಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಮ್ಮ ಪ್ರಕಾಶ್ ಅವರಿಗೂ ನಮಸ್ಕಾರ.